ಬ್ಲಾಸ್ಟ್ ಮಾಡುವುದು ಸೇರಿದಂತೆ ಅಗತ್ಯವಾಗಿ ಪಾಲಿಸಬೇಕಿರುವ ಸರ್ಕಾರದ ನಿಯಮಗಳನ್ನು ಪಾಲಿಸದಿದ್ದರೆ ಕಾನೂನಾತ್ಮಕವಾಗಿ ಕಠಿಣ ಕ್ರಮ ಜರುಗಿಸಬೇಕಾಗುವುದು ಎಂದು ಕ್ವಾರೆ ಮತ್ತು ಕ್ರಶನ್ ಮಾರಿಕರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶ್ವಿನಿ ಕಡಕ್ ಎಚ್ಚರಿಕೆಯನ್ನು ನೀಡಿದರು. ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರೆಯಲಾಗಿದ್ದ ನಾಗಮಂಗಲ ಉಪವಿಭಾಗ ವ್ಯಾಪ್ತಿಯ ಕ್ವಾರೆ ಮತ್ತು ಕ್ರಶರ್ ಮಾಲೀಕರ ಸಭೆಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ನಿಗಾ ವಹಿಸುವ ಜೊತೆಗೆ ಸ್ಥಳೀಯ ರೈತಾಪಿ ವರ್ಗ ಮತ್ತು ನಿವಾಸಿಗಳ ಬದುಕು ಮತ್ತು ಜೀವನಕ್ಕೆ ಮಾರಕವಾಗದಂತೆ ಎಚ್ಚರಿಕೆಯಿಂದ ಉದ್ಯಮ ನಡೆಸಬೇಕು. ಬಂಡೆಗಳನ್ನು ಸ್ಫೋಟಿಸುವಾಗ ಪಾಲಿಸಬೇಕಾದ ನಿಯಮಗಳಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಬಾರದು. ಸ್ಫೋಟಿಸಲು ಬಳಸುವ ಸ್ಫೋಟಕ ಪರಿಕರಗಳನ್ನು ತರುವ ಮತ್ತು ದಾಸ್ತಾನು ಮಾಡಿಕೊಳ್ಳುವಾಗ ಮಾತ್ರವಲ್ಲದೆ ಬಳಕೆಯ ನಂತರ ಉಳಿಕೆಯ ಬಗ್ಗೆಯೂ ಸ್ಪಷ್ಟ ಮಾಹಿತಿ ಇರಲಿ. ಸರ್ಕಾರದ ಮಾರ್ಗಸೂಚಿಗಳ ಪಾಲನೆಯಲ್ಲಿ ನಿರ್ಲಕ್ಷ್ಯ ತೋರಿದ್ರೆ ಕಠಿಣ ಕ್ರಮ ಕೈಗೊಳ್ಳುವುದು ಅನಿವಾರ್ಯ ಎಂದರು. ಗಣಿಗಾರಿಕೆ ಮಾಡಬೇಕು ಅಂದರು. ಡಿಜಿಎಂಎಸ್ ಅಂದರೆ ಡೈರೆಕ್ಟರ್ ಜನರಲ್ ಮೈನ್ ಸೇಫ್ಟಿ, ಅಲ್ಲಿಂದ ಪರ್ಮಿಷನ್ ತೊಗೊಂಡೆ. ಅವರು ಸ್ಫೋಟಕ ಬಚ್ಚಿ ಗಣಿಗಾರಿಕೆ ಮಾಡಬೇಕಾಗುತ್ತೆ. ಅದಕ್ಕೆ ಆ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಎಲ್ಲರಿಗೂ ಸ್ಫೋಟಕ ಯಾವ ರೀತಿ ಬಳಸಬೇಕು, ಏನು ಮಾಡಬೇಕು ಅನ್ನೋದನ್ನ ಎಸ್ ಪಿ ಸಾಹೇಬರು ಮತ್ತು ನಾವು ನಾಗಮಂಗಲ ತಾಲೂಕಲ್ಲಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ ಅವ್ರಿಗೆ ಯಾವುದೇ ಲೀಗಲ್ ಇದ್ದರೂ ಈ ಥರ ಕಾನೂನು ಮಾಡ್ಕೊಂಡು ಬಂದು ನಮಗೆ ಬಳಸೋದಿಲ್ಲ, ದಟ್ ಇಸ್ ಓಕೆ. ಬಟ್ ಈಗ ಅನಧಿಕೃತವಾಗಿ ಬಳಸೋಕ್ಕೆ ಅವಕಾಶ ಇಲ್ಲ. ನಿಮಗೆ ಗೊತ್ತಿರುತ್ತೆ ಎಷ್ಟೋ ಲೈಸೆನ್ಸ್ ಯಾರು ಫಾರಿನ್ ಮತ್ತೆ ಇವರು ಇಟ್ಕೊಂಡ್ರಿಂದ ನಿಮಗೆ ಬಹಳಷ್ಟು